ನೋಡಿ ಸಂಜೆ ಹೊತ್ತಲ್ಲಿ ಗಂಗಾರತಿ ಆಗುವಂಥ ಜಾಗ ಇದು. ತ್ರಯಂಬಕೇಶ್ವರ ದೇವಸ್ಥಾನ ನೋಡ್ಬೋದು ಎಷ್ಟು ಎತ್ತರವಾಗಿದೆ ಅಂತ. ಪರಮಾರ್ಥ ನಿಕೇತನ್. ಓಂ ನಮಃ ಶಿವಾಯ. ದ ರಿವರ್ ಗಂಗಾ, ಗಂಗೆಯ ಒಂದು ಸುಂದರವಾದ ನೋಟ ಇಲ್ಲಿಂದ ಬಾಲ್ಕನಿಯಿಂದ. ಸೊ ಗಂಗೆ ಹತ್ರ ಬಂದಿದ್ದೇವೆ. ಇಲ್ಲಿವರೆಗೆ ಬಂದ್ಮೇಲೆ ಗಂಗಾ ಜಲನ ತಗೊಂಡೋಗೋದಿದ್ರೆ ಹೇಗೆ? ಇವಾಗ ನಿಮಗೆ ಜಸ್ಟ್ ನಾವು ಉಳ್ಕೊಂಡಿರೋ ಗಂಗಾ ನಿವಾಸ್ ನೋಡಿ, ನಾನು ಹಿಂದ್ಗಡೆ ಇದರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಇದು ಸ್ವರ್ಗಾಶ್ರಮ್ ಟ್ರಸ್ಟ್ ಅವರದ್ದು ಕಾಟೇಜಸ್ ಅಥವಾ ರೂಮ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಿಮಗೆ ರೀಸನೇಬಲ್ ರೇಟಲ್ಲಿ ರೂಮ್ಸ್ಗಳು ಸಿಗುತ್ತೆ. ಆದರೆ ಸಿಂಗಲ್ಸ್ ಯಾರಿಗೂ ಅಲೌಡ್ ಇಲ್ಲ, ಓನ್ಲಿ ಫಾರ್ ಮ್ಯಾರಿಡ್ ಕಪಲ್ ಆ್ಯಂಡ್ ಫ್ಯಾಮಿಲಿ ಅಷ್ಟೇ. ಈ ಸ್ವರ್ಗಾಶ್ರಮ್ ಟ್ರಸ್ಟಲ್ಲಿ ನಿಮಗೆ ಒಂದು ದಿನಕ್ಕೆ 700 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವಿಲ್ಲಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡೋದಾದರೆ ಸ್ವರ್ಗಾಶ್ರಮ್ ಟ್ರಸ್ಟ್ 108@gmail.com ನಿಮ್ಮ ಡೀಟೇಲ್ಸ್ ಸಹಿತವಾಗಿ ನೀವು ಯಾವಾಗ ಬುಕ್ಕಿಂಗ್ ಬೇಕು ಅಂತ ಮೇಲ್ ಕಳಿಸ್ಬೇಕು. ಆ ಮೇಲ್ಗೆ ಅವರು ರಿಪ್ಲೈ ಮಾಡಿ ಕನ್ಫರ್ಮೇಶನ್ ಮೇಲ್ ಕಳಿಸ್ತಾರೆ ನಿಮ್ಮ ರೂಮ್ ಬುಕ್ ಆಗಿದೆ ಅಂತ. ಇಲ್ಲೊಂದು ಶಿವನ ಸ್ಟ್ಯಾಚು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೈಟ್ ಟೈಮಲ್ಲಿ ಲೈಟಿಂಗ್ ಕೂಡ ಆನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ನೋಡಿದ್ರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಸಣ್ಣಕ್ಕೆ ಒಂದು ಉಯ್ಯಾಲೆ ಇದೆ. ಅಲ್ಲಿ ಕೂತ್ಕೊಂಡು ಗಂಗೆ ವ್ಯೂ ನೋಡೋದಕ್ಕೆ ಬೆಂಚ್ ಇದೆ. ಆಚೆ ಸೈಡ್ ಹರಿತಾ ಇರೋದು ನಥಿಂಗ್ ಬಟ್ ಗಂಗೆ. ಸೊ ಋಷಿಕೇಶಲ್ಲಿ ನಾವು ಗಂಗಾ ನಿವಾಸಲ್ಲಿ ಉಳ್ಕೊಂಡಿದ್ವಿ. ಆ ಗಂಗಾ ನಿವಾಸ್ನ ರೂಮ್ನ ಒಂದು ಟೂರ್ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫ್ರಂಟಲ್ಲಿ ನಿಮಗೆ ಮೆಶ್ ಡೋರ್ ಹಾಕಿದ್ದಾರೆ, ಮೇ ಬಿ ಸೊಳ್ಳೆ ಎಲ್ಲ ಇದ್ರೆ ಅಂತ. ಸೊ ಬಂದಾಗೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಕಿಚನ್ ಇದೆ, ಸ್ಮಾಲ್ ಕಿಚನ್, ಬಟ್ ಯುಟೆನ್ಸಿಲ್ಸ್ ಏನಿಲ್ಲ, ನೀವೇ ತರಬೇಕಾಗುತ್ತೆ. ಅಲ್ಲೇ ನಿಮಗೆ ಲೆಫ್ಟ್ ಸೈಡ್ ಬಂದರೆ ವಾಶ್ರೂಮ್ ಇದೆ, ಆ್ಯಂಡ್ ಹಾಟ್ ವಾಟರ್ಗೆ ಗೀಸರ್ ಕೂಡ ಇದೆ 24/7. ಆ್ಯಂಡ್ ಇನ್ನು ನೀವು ಒಳಗಡೆ ಬಂದರೆ ಇಲ್ಲಿ ಡಬಲ್ ಬೆಡ್ ಇದೆ, ಹಾಗೆ ನಿಮಗೆ ಚಳಿ ಆಗದೆ ಇರಲಿ ಅಂತ ತುಂಬ ಚೆನ್ನಾಗಿರೋ ರಗ್ಸ್ ಕೊಟ್ಟಿದ್ದಾರೆ. ಈಚೆ ಸೈಡು ಟೇಬಲ್, ಚೇರು ಎಲ್ಲ ಇದೆ. ಆ್ಯಂಡ್ ಅಲ್ಲಿ ನಿಮಗೆ ವಾರ್ಡ್ರೋಬ್ ಇದೆ. ಸೊ ವಾರ್ಡ್ರೋಬ್ ತುಂಬ ಸ್ಪೇಷಿಯಸ್ ಆಗಿದೆ, ಮೇಲ್ಗಡೆ ಲಾಫ್ಟಲ್ಲಿ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮೇ ಬಿ ಜಾಸ್ತಿ ದಿನ ಉಳ್ಕೊಳ್ಳೋಕೆ ಬಂದರೆ ಇಲ್ಲೆಲ್ಲ ಇಟ್ಕೊಳ್ಬೋದು ನೀವು ನಿಮ್ಮ ಕ್ಲೋತ್ಸ್ ಅಂತ. ಆ್ಯಂಡ್ ಇದರ ಮೈನ್ ಒಂದು ಅಟ್ರಾಕ್ಷನ್ ಅಂತಂದರೆ ಬಾಲ್ಕನಿ. ಬಾಲ್ಕನಿಯಲ್ಲಿ ನಿಮಗೆ ನಥಿಂಗ್ ಬಟ್ ದ ರಿವರ್ ಗಂಗಾ. ನೋಡಿ, ಗಂಗೆಯ ಒಂದು ಸುಂದರವಾದ ನೋಟ ಇಲ್ಲಿಂದ ಬಾಲ್ಕನಿಯಿಂದ. ಪ್ಲಸ್ ಅಲ್ಲಿ ನಿಮಗೆ ರಾಮಜುಲ ಕೂಡ ಕಾಣಿಸುತ್ತೆ. ನೈಟ್ ಟೈಮಲ್ಲಿ ಅಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಆ ಲೈಟಿಂಗ್ಸ್ ನೋಡೋದಕ್ಕೆ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಸ್ಟೇ ತುಂಬ ಚೆನ್ನಾಗಿದೆ. ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನೀವು ಮ್ಯಾರಿಡ್ ಕಪಲ್ ಆಗಿದ್ರೆ, ರೀಸೆಂಟ್ಲಿ ಮ್ಯಾರಿಡ್ ಆಗಿದ್ರೆ, ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಸಾಫ್ಟ್ ಕಾಪಿ ಮಾತ್ರ ಅಲ್ಲ, ಅದರದ್ದೊಂದು ಜೆರಾಕ್ಸ್ ಪ್ರಿಂಟ್ ಔಟ್ ತೊಗೊಂಡು ಬನ್ನಿ. ಯಾಕಂದರೆ ಇಲ್ಲಿ ಮದುವೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತಾರೆ. ಸುಮ್ಮನೆ ತಾಳಿ ಮತ್ತು ಮದುವೆ ಫೋಟೋ ನೋಡಿದ್ರೆ ಸಾಕಾಗೋದಿಲ್ಲ ಇವರಿಗೆ. ಆ್ಯಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ಸ್ಟೇ ಹಿಯರ್. ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಗಂಗೆ ಅಂತ ಅಂದ್ಕೊಳ್ತೀನಿ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇವರದ್ದೇ ಒಂದು ಕ್ಯಾಂಟೀನ್ ಕೂಡ ಇದೆ, ಆ ಕ್ಯಾಂಟೀನಿಗೆ ಹೋಗೋಣ, ಬನ್ನಿ. ನೋಡಿ, ಇದು ಕ್ಯಾಂಟೀನ್. ಆ್ಯಂಡ್ ಇಲ್ಲಿ ಮೆನು ಕೂಡ ನೋಡ್ಬೋದು, ಇಷ್ಟೆಲ್ಲ ಇದೆ ಐಟಮ್. ಬಟ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪರಾಟ ರೆಡಿ ಇರುತ್ತೆ, ಆಲೂ ಪರಾಟ ಆರ್ ಸಮಥಿಂಗ್. ಆರ್ಡರ್ ಮಾಡಿ ವೇಟ್ ಮಾಡ್ತಾ ಇದ್ದಾಳೆ. ಎ ಫ್ಯೂ ಮಿನಿಟ್ಸ್ ಲೇಟರ್. ಹಾ, ಗಂಗೆ ಹಿಂದೆ ಹರಿತಾ ಇದ್ದಾಳೆ. ಸೊ ಗಂಗೆ ಹತ್ರ ಬಂದಿದ್ದೇವೆ.
ಇಲ್ಲಿವರೆಗೆ ಬಂದ ಮೇಲೆ ಗಂಗಾ ಜಲನ ತಗೊಂಡು ಹೋಗೋದಿದ್ರೆ ಹೇಗೆ? ನಾವೇ ತಗೊಂಡೋಗೋಣ, ಅಂಗಡಿಲಿ ಯಾಕೆ ಸುಮ್ಮನೆ ಇದೇ ನೀರಿಗೆ ನಾವು ಅಲ್ಲಾಕೆ ದುಡ್ಡು ಕೊಡೋದು? ಪರಿಶುದ್ಧವಾಗಿರುವ ಗಂಗೆ, ನಮಾಮಿ ಗಂಗೆ ಪ್ರಾಜೆಕ್ಟ್ ಇಂದ ನೋಡಿ ಎಷ್ಟು ಕ್ಲೀನ್ ಆಗಿದೆ, ಒಂದು ಕಸ ಕಾಣ್ತಿಲ್ಲ ಈಗ. ಬಟ್ ಆದರೂ ಕೆಲವು ಜನ ಬಿಡ್ತಾರೆ ಕಸ, ಏನ್ ಮಾಡೋಕ್ಕಾಗೋದಿಲ್ಲ. ಒಳ್ಳೆಯವರು ಇದ್ದಲ್ಲಿ ಕೆಟ್ಟವರು ಇದ್ದೇ ಇರ್ತಾರಲ್ಲ ಹಾಗೆ. ನೋಡಿ ಒಂದು ಪೆಂಗ್ವಿನ್ ನೀರಿಗೆ ಇಳಿತಾ ಇದೆ. ಆತ ನಿನ್ನದು ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು 13 ಮಹಡಿ ಏನೋ ಇರಬೇಕು, ಮೇಲೆ 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 ಶಾಂಭವಿ ಮಾತೆ ಫಸ್ಟಲ್ಲಿ, ಮಧ್ಯದಲ್ಲಿ ವೇದ ಮಾತ, ಈಚೆ ಸೈಡು ಬ್ರಾಹ್ಮಣಿ ದೇವಿ. ಲಕ್ಷ್ಮಣ ಜಿಲ್ಲಾ ಹತ್ರ ಇರುವ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ತ್ರಯಂಬಕೇಶ್ವರ ದೇವಸ್ಥಾನ ಹೇಗೆ ಅಂತ ಹೇಳಿದ್ರೆ, 13 ಸ್ಟೋರಿ ಬಿಲ್ಡಿಂಗ್ ಇದು, 13 ಮೇಲೆ ಮೇಲೆ ಫ್ಲೋರ್ಸ್ ಇದೆ. ಆ 13ನೇ ಫ್ಲೋರಲ್ಲಿ ತ್ರಯಂಬಕೇಶ್ವರನ ವಿಗ್ರಹ ಅಥವಾ ಮಂದಿರ ಇದೆ. ಆದರೆ ನೀವು ಪ್ರತಿ ಫ್ಲೋರಲ್ಲೂ ಇಡೀ ಫ್ಲೋರ್ನ ಹೀಗೆ ಸುತ್ತೋಡ್ಕೊಂಡು ಹೋಗಬೇಕು. ಒಂದೊಂದು ಸಣ್ಣ 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 ಗುಡಿ ಮಾಡಿಟ್ಟಿದ್ದಾರೆ, ಬೇರೆ ಬೇರೆ ದೇವರುಗಳ ಮೂರ್ತಿಗಳನ್ನ ಕೂರಿಸಿ. ನಿಮಗೆ ಟೈಮ್ ಇದ್ದರೆ ನೀವು ಎಲ್ಲ ಫ್ಲೋರ್ಗಳನ್ನು ನೋಡಿಕೊಂಡು ಮೇಲೆ ತ್ರಯಂಬಕೇಶ್ವರ ನೋಡ್ಬೋದು. ಬಟ್ ಮೇಲ್ಗಡೆ ನಿಮಗೆ ವೀಡಿಯೋ ಮಾಡೋಕೆ ಬಿಡೋದಿಲ್ಲ. ಹಾಗಾಗಿ ನೀವು ಬಂದರೆ ಲಕ್ಷ್ಮಣ ಜುಲದ ಹತ್ರ ಬಂದರೆ, ಲಕ್ಷ್ಮಣ ಜುಲ ಈಗ ಕ್ಲೋಸ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಎರಡು ಎಂಟ್ರಿ ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋದಿಲ್ಲ. ಲಕ್ಷ್ಮಣ ಜುಲ ಪಕ್ಕದಲ್ಲೇ ಇರೋ ತ್ರಯಂಬಕೇಶ್ವರ ದೇವಸ್ಥಾನ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ತುಂಬ ಟೈಮ್ ಬೇಕು. ಸೊ ನಾವೀಗ ಇಲ್ಲಿಂದಲೇ ಓಂ ನಮ ಶಿವ ಹೇಳ್ಬಿಟ್ಟು ವಾಪಸ್ ಹೊರಡ್ತಾ ಇದೀವಿ, ಬೇರೆ ಪ್ಲೇಸ್ ತೋರಿಸೋಣ. ಇಲ್ಲಿ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಜನ. ಸ್ಟಿಲ್ ರಿವರ್ ರಾಫ್ಟಿಂಗ್, ಸದ್ಯಕ್ಕೆ ಸ್ಟಿಲ್ ರಿವರ್ ರಾಫ್ಟಿಂಗ್. ಓ, ಆ ಕಡೆ ಕಲ್ಗಳಿರೋ ಕಡೆಯಲ್ಲಿ ಸ್ವಲ್ಪ ವೈಟ್ ರಿವರ್ ಆಗುತ್ತೆ ಅನ್ಕೋತೀನಿ, ನಾಟ್ ಶೋರ್. ನೋಡಿ, ಸಂಜೆ ಹೊತ್ತಲ್ಲಿ ಗಂಗಾರತಿ ಆಗುವಂತ ಜಾಗ ಇದು. ಅಂಡ್ ತ್ರಯಂಬಕೇಶ್ವರ ದೇವಸ್ಥಾನ ನೋಡ್ಬೋದು ಎಷ್ಟು ಎತ್ತರವಾಗಿದೆ ಅಂತ. 13 ಫ್ಲೋರ್ ಬಿಲ್ಡಿಂಗು, ಅಲ್ಲಿ ಮೇಲೆ ಫ್ಲೋರಿಗೆ ನೀವು ಹೋಗಬೇಕು ತ್ರಯಂಬಕೇಶ್ವರನ ದರ್ಶನಕ್ಕೆ.
ಪರಮಾರ್ಥ ನಿಕೇತನ್. ಆದಿ ಶಂಕರಾಚಾರ್ಯ ಪರಮಾರ್ಥ ನಿಕೇತನದಲ್ಲಿ ನೀವು ಉಳ್ಕೊಳ್ಬೋದು. ಮೇಲ್ಗಡೆ ಎಲ್ಲ ರೂಮ್ಸ್ಗಳು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.